ಮುಂಗಾರು ಹಂಗಾಮಿನ ಮಳೆಯ ಕಾಲದಲ್ಲಿ ರೈತರಿಗೆ ಅನುಕೂಲ ದೊರೆಯುವ ಸಮಗ್ರ ಮಾಹಿತಿ ಉಳ್ಳ ನಿಟ್ಟಿನಲ್ಲಿ ರಾಯಬಾಗ್ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಸಂಚರಿಸುವ ಕೃಷಿ ರಥಕ್ಕೆ ಶಾಸಕರಾದ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ರಾಯಬಾಗದ ಕೃಷಿ ಇಲಾಖೆಯ ಕಾರ್ಯಾಲಯದ ಎದುರು ಕೃಷಿ ಹಾಗೂ ಕೃಷಿ ಸಂಬಂಧಿತ ಬೇಸಾಯ ಇಲಾಖೆಗಳ ಸಮಗ್ರ ಸಮನ್ವಯದೊಂದಿಗೆ ಆಯೋಜನೆಗೊಂಡ ಸಮಗ್ರ ಕೃಷಿ ರಥಕ್ಕೆ ಶಾಸಕರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರು ನನ್ನ ಬೆಳೆ ನನ್ನ ಹಕ್ಕು ಮೊಬೈಲ್ ಆಪ್ಗೆ ಸಹಿತ ಚಾಲನೆ ನೀಡಿದರು. ಸಮಗ್ರ ಕೃಷಿ ಅಭಿಯಾನದಲ್ಲಿ ಎಲ್ಐ ರೂಡಿಗೆ ಚುಕ್ಕೋಡಿ ಉಪ ಸಹಾಯಕ ಕೃಷಿ ಅಧಿಕಾರಿಯಾದ ಮಂಜುನಾಥ್ ಕೆತ್ತೂರ್, ತಾಲೂಕಾ ಕೃಷಿ ಸಮಾಜದ ಅಧ್ಯಕ್ಷ ಅಪ್ಪಾಸಾಹೇಬ್ ಮುಳವಾಡ್, ಕೃಷಿ ಇಲಾಖೆ ಸಿಬ್ಬಂದಿಗಳಾದ ರಘುನಾಥ್ ಪಾಟೀಲ್, ಅಪ್ಪಾಸಾಬ್ ಚೌಗ್ಲಾ, ಆರ್ಎಸ್ ದತ್ವಾಡೆ, ಮಾರುತಿ ಸನದಿ, ಡಿಎನ್ ಕೋಳಿ, ನಿಂಗಪ್ಪ ಪಖಂಡಿ, ಗೋಪಾಲ್ ಕೋಚರಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ರಾಯಭಾಗದ ಕೃಷಿ ಇಲಾಖೆಯ ಆವರಣದಲ್ಲಿ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಚಿಕ್ಕೋಡಿಯ ಕೃಷಿ ಅಧಿಕಾರಿಯವರು ಮತ್ತು ರಾಯಭಾಗದ ಸಹಾಯಕ ಕೃಷಿ ಅಧಿಕಾರಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೃಷಿಕ ಅಧ್ಯಕ್ಷರು, ಎಲ್ಲ ಜನಪ್ರತಿನಿಧಿಗಳು ಮತ್ತು ರೈತರು ಯುವಕರು ಕೂಡಿಕೊಂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೆವು. ಇದರ ಉದ್ದೇಶ ಏನಂದ್ರೆ ಪ್ರತಿಯೊಂದು ಗ್ರಾಮಕ್ಕೆ ಈ ವಾಹನ ಮುಖಾಂತರ ಅಧಿಕಾರಿಗಳು ಹೋಗಿ ಅಲ್ಲಿ ರೈತರ ಬೆಳೆ ತಕ್ಕಂಥ ಬೆಳೆಗಳ ಒಂದು ಮಾಹಿತಿಯನ್ನು ಸಮಗ್ರವಾಗಿ ಅಲ್ಲಿ ತಿಳಿ ಹೇಳಿ ತಾವು ಯಾವ ಬೆಳೆ ಬೆಳೀತಾ ಇದ್ದಾರಲ್ಲ ಅದಕ್ಕೆ ಯಾವ ಗೊಬ್ಬರ ಕೊಡಬೇಕು, ಯಾವ ಔಷಧ ಹೊಡಿಬೇಕು ಅನ್ನೋದು ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟ 3 ದಿವಸ ಸವಿಸ್ತಾರವಾಗಿ ಎಲ್ಲ ಯೋಜನೆಗಳ ವಿಸ್ತರಣೆಯನ್ನು ಹೇಳಿ ರೈತರು ಆ ಥರದ ಉಪಯೋಗವನ್ನು ತಾವು ಪಡ್ಕೋಬೇಕು ಮತ್ತು ತಾವು ಬೆಳೀತಕ್ಕಂಥ ಏನೋ ಒಂದು ಕಬ್ಬಾಗಲಿ, ಗೋವಿನ ಜೋಳ, ಅರಿಶಿನ, ಸೋಯಾಬಿನ ಏನು ತಾವು ತಮ್ಮ ತಮ್ಮ ಒಂದು ಏರಿಯಾದಾಗ ಏನೇನು ಬೆಳೆಯನ್ನು ಬೆಳೀತಿರಲ್ಲ ಅದಕ್ಕೆ ಯಾವ ಗೊಬ್ಬರ ಕೊಡಬೇಕು, ಯಾವ ಔಷಧ ಕೊಡಬೇಕು ಅನ್ನೋವಂಥದ ಅಧಿಕಾರಿಗಳು ತಮಗೆ ತಿಳಿ ಹೇಳ್ತಾರೋ ಅದಕ್ಕೆ ತಾವೆಲ್ಲರೂ ಅದನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ಕೂಡ ನಾ ವಿನಂತಿಯನ್ನು ಮಾಡಿಕೊಂಡ ಅದಕ್ಕೆ ಈ ನಮ್ಮ ರಾಯಬಾಗ ತಾಲೂಕಿನ ಎಲ್ಲ ರೈತರಿಗೆ ಈ ಎಲ್ಲ ಇಲಾಖೆಯ ಅಧಿಕಾರಿಗಳು ಹೋಗಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಎಲ್ಲ ಸವಿಸ್ತಾರವಾಗಿ ತಮ್ಮಲ್ಲಿ ತಮ್ಮ ತಮ್ಮ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳದಾವೆ ಅವನ್ನ ಎಲ್ಲರಿಗೂ ಗೊತ್ತುಪಡಿಸಬೇಕು. ಒಂದು ಪಾಂಪ್ಲೆಟ್ ಜಾಹೀರಾತು ಮುಖಾಂತರ ಅವರಿಗೆ ಜಾಹೀರಾತು ಪ್ರಿಂಟನ್ನು ಮಾಡಿ ಗ್ರಾಮಗಳಲ್ಲಿ ಕೊಟ್ಟು ಅವರಿಗೆ ಅರಿವನ್ನು ಮೂಡಿಸಬೇಕು ಮತ್ತು ಅವರಿಗೆ ಸರ್ಕಾರದ ಯೋಜನೆಗಳು ಏನದಾವಲ್ಲ ಅದನ್ನು ಯೋಜನೆಗಳ ಲಾಭವನ್ನು ಮುಡಿಸಲಿಕ್ಕೆ ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಮಾತನ್ನು ಹೇಳಿ ಎಲ್ಲ ರೈತರು ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ ಕೂಡ ನಾ ವಿನಂತಿ ಮಾಡ್ತಾರೆ. ಸರ್ಕಾರದ ಯೋಜನೆಗಳ ಲಾಭವನ್ನು ತಾವು ಪಡ್ಕೋಬೇಕು ಮತ್ತು ಎಲ್ಲ ಅಧಿಕಾರಿಗಳು ಏನು ತಮ್ಮ ಗ್ರಾಮಕ್ಕೆ ಬರ್ತಾರಲ್ಲ ತಾವೆಲ್ಲರೂ ಸಹಕಾರ ಕೊಟ್ಟು ಆ ಯೋಜನೆಗಳ ಒಂದು ಅವ್ರು ಏನು ಹೇಳ್ತಾರಲ್ಲ ಅದನ್ನು ತಾವು ತಿಳ್ಕೊಂಡು ಅದ್ರ ಉಪಯೋಗ ತಾವು ಪಡ್ಕೋಬೇಕಂತೇಳಿಂದ ಎಲ್ಲ ರೈತರು ಕೂಡ ಈ ಸಂದರ್ಭದಲ್ಲಿ ನಾ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.